ತೋಟದ ಮುಂದಿನ ತೋಟನ ಕೆಲಸ ಮುಗಿಸಿಬಿಡಬೇಕು. ಆಮೇಲೆ ಸಾಧ್ಯವಾದ್ರೆ ಆ ಬೆಟ್ಟ ಸಾಗುವ ನಾಳೆ ಮನೆಗೆ ಬರ್ಲಿಕ್ಕೆ. ತೋಡಿನ ಮುಂದಿನ ಕೆಲಸ ಮುಗಿಸಿಬಿಡ್ಬೇಕಂತೆ. ಬಹುಶಃ ಈ ಸಲ ಅಲ್ಲಿ ಸಾಗುವಳಿ ಮಾಡ್ತಾರೋ ಏನೋ. ನಿನ್ನ ಗುಡಿಗೆ ಹತ್ತಿರದ ಬೆಟ್ಟು ಅದು. ಒಳಗೆ ಹೋಗಿ ಮಲ್ಕೊಳ್ಳಿ. ಅಪ್ಪ ನೀ ಹೋಗಿ ಮಲಗಿಕ್ಕು. ಜಾತ್ರೆಗೆ ಹೋದರೆಲ್ಲ ಗಮ್ಮತ್ ಮಾಡಿ ಬಂದಾಯ್ತು. ಕಾಳ ನೀಲ ಮಾತ್ರ ಜಾತ್ರೆ ಜಾತ್ರೆ ಅಂತಾನೆ ಮಲಗಿದ್ರು. ಒಡೆಯರು ಒಂದು ಚೂರು ನೆಲ ಎಲ್ಲರ ಹಾಗೆ ಈ ಬಡವನಿಗೂ ಕೊಟ್ಟಿದ್ರೆ ನನ್ನ ಎಲ್ಲ ಆಸೆ ಪೂರೈಸ್ತು. ನಮ್ಮಪ್ಪ ಪಂಜುರ್ಲಿ ನಡೆಸಿ ಅಂತ ಪಂಜುರ್ಲಿ, ನೀನು ಮನಸ್ಸು ಮಾಡಿದರೆ ಆದೀತು ನನ್ನ ಕೆಲಸ. ಒಡೆಯರಿಂದ ಚೂರು ಗದ್ದೆ ಕೊಡಿಸಿದರೆ ಹೂಡಿಯೇನೋ ಮಾಡಿಯೇನೋ.
ಕಾಳ ನೀಲ ಈ ಎತ್ತುಗಳು ಮೀಸ್ಕೊಂಡು ಬನ್ನಿ. ಬೆಳ್ಳಿ ಪಂಜರಲ್ಲಿ ನಡೆಸಿದ್ರೆ ನನ್ನ ಕರಗಳು ದೊಡ್ಡವಾದ ಅದೃಷ್ಟಕ್ಕೆ ಒಂದು ಚೂರು ಗದ್ದೆ ಸಿಕ್ಕೇ ಸಿಕ್ಕೀತು. ನಾಳೆಯೋ ನಾಳಿದ್ದೋ ಒಡೆಯರಲ್ಲಿ ನಾನೇ ಹೋಗಿ ಕೇಳ್ತೇನೆ. ಅಪ್ಪ, ನೀನ್ ಒಡೆಯರ ಹತ್ರ ಬಾಯಿ ತೆರೆದು ಮರ್ಯಾದೆ ಕಳ್ಕೊಳ್ಬೇಡ. ತಡಿ ತಡಿ, ಹೊಲೆಯರ್ ನೇಗಿಲ್ ಹಿಡಿದ್ರೆ ಪ್ರಳಯವೇ ಬಂದಿತ್ತು ಎಂದು ತಿಳಿದಿದ್ದಾರೆ ಊರ್ನವರು. ಇಲ್ಲ, ನಿನ್ಗೆ ಯಾಕೆ ಈ ಬೋಳು ಭ್ರಮೆ? ಗುರ್ತು ಹತ್ತಿಲ್ವಾ? ಓ, ತೋಟದ ರೈತರು ಅಲ್ವೋ ಚೋಮ? ತೋಟದ ಸಾಲ ಮರೆತು ಬಿಟ್ಟಿದ್ದೀಯೋ? ಆ 20 ರೂಪಾಯಿ ಸಾಲ ನಿನಗೆ ದಾನ ಅಂತ ತಿಳಿದೆಯೋ ಹೇಗೆ? 20 ರೂಪಾಯಿ 20 ಆಗದೆ ಕೊಟ್ಟ ಹಣಕ್ಕೆ ಬಡ್ಡಿ ಗಿಡ್ಡಿಲ್ವೋ? ತಾಜಾ ಪಟಿಂಗ ನೀನು, 5 ವರ್ಷವಾಯ್ತು. ಕೇಳು, ತೋಟಕ್ಕೆ ಬಂದು ದುಡ್ದಾದ್ರೂ ಮುಟ್ಸೋ ದೊರೆಗಳ ಸಾಲವನ್ನು? ನಾಡಿದ್ದು ಶನಿವಾರ ಬರ್ತೇನೆ, ಹೊರಟು ತಯಾರಾಗಿರು. ಕಾಳ ನೀಲ, ನೀ ಹೋಗಿ ಎತ್ತುಗಳನ್ನ ಮೇಯಿಸ್ಕೊಂಬನ್ನಿ. ನಾನು ಬರದೇ ಯೋಚನೆ ಮಾಡೋದು, ಗಟ್ಟಕ್ಕೆ ಹೋಗಿ ದುಡಿದು ಅವ್ರ ಸಾಲ ಅವರಿಗೆ ಮುಟ್ಟಿಸಿ ಬಂದನೇ ಚಂದ. ಈ ಮುದಿಪ್ರಾಯಕ್ಕೆ ನೀನ್ ದುಡ್ದು ಸಾಲ ಮುಟ್ಟಿಸೋದು ಅಷ್ಟಲ್ಲೇ ಇದೆ. ಬೇರೆ ದಾರಿಯನ್ನು ಹೇಳು. ನನ್ ಬಿಟ್ರೆ ಗುರುವಾಚನ್ಯ ಹೋಗ್ಬೇಕು, ಅವರಿನ್ನು ಮಕ್ಕಳು. ಮಕ್ಕಳಂತೆ ಮಕ್ಕಳು, ಆಗ್ಲೇ ಮೂಗಿನ ಕೆಳಗೆ ಮೀಸೆ ಮೂಡಿದೆ. ಅಪ್ಪ, ಅವರಿನ್ನು ಸಣ್ಣವರೇ, ಮದುವೆ ಪ್ರಾಯ ಆಯ್ತು. ಹೌದು, ಅದು ನಿಜ. ಚನ್ನಿನಿಗೆ ಮದುವೆ ಆಸೆ ಹುಟ್ಟಿಸಿದ್ರೆ ಗಟ್ಟದಲ್ಲಿ 4 ಕಾಸು ಉಳಿಸಿ ಅಂತ. ಮಗಳೇ, ಅದಕ್ಕಿಂತ ದೊಡ್ಡ ಯೋಚನೆ ನಿನ್ನ ಮದುವೆ. ಒಬ್ಬ ಮನೆಯಾಳಿಯನ್ನೇ ಬಂದಿದ್ರೆ ನಾಳೆ ಒಡೆಯರ ಕಾಲಿಗೆ ಬಿದ್ದು ಗೇಣಿನೆಲ್ಲ ಬೇಡ್ತೇನೆ. ಒಂದು ಚೂರು ಗದ್ದೆ ಸಿಕ್ಕಿ ಬೇಸಾಯ ಮಾಡುವ ಹಾಗಾದ್ರೆ ಯಾರು ಗಟ್ಟಕ್ಕೆ ಹೋಗಬೇಕಾಗಿಲ್ಲ. ಆದ್ರೆ ಅಪ್ಪ, ತೋಟದ ರೈತರು ನಾಡಿದ್ ಬೆಳಿಗ್ಗೆ ಬರ್ತಾರಲ್ಲ. ಹಾಗಾದ್ರೆ ನೀನ್ ಹೇಳುವುದು ಅವ್ರಿಗೇನು? ನನ್ ಮಾತು ಕೇಳು, ಗುರುವಚನೇರೇ ಗಟ್ಟಕ್ಕೆ ಹೋಗ್ಲಿ. ನೀನೇನು ಯೋಚನೆ ಮಾಡಬೇಡ. ಅಪ್ಪ, ಸದ್ಯಕ್ಕೆ ಬುಟ್ಟಿ ತೆಗೆದುಕೊಂಡು ಬಿರ್ಮನ ಗಡಂಗಿ ಹೋಗಿ ಬಾ.
ಅಲ್ಲೇ ನಿಂಗೆ ಸಮಾಧಾನ. ಹ್ಮ್, ಏನು ಚಿಂತೆ ಮಾಡಬೇಡ. ಅಯ್ಯಬ್ಬ, ಇವತ್ತು ಚೋಮನ ಮೇಲೆ ದೈವವೇ ಅಮರಿಸಿದಂತಿದೆ. ಅಲ್ಲ, ಇದು ಹೆಂಡದ ಅಮಾಲು. ಚೋಮ, ಯಾಕೆ ಅವಸರ? ನಿನ್ನ ಬಿರ್ಮನ ಅಂಗಡಿಲಿ ಏನಾಯ್ತು? ಈ ಹಳದಾರ ಆಮೇಲೆ ಆಗ್ಲಿ, ಮೊದಲು ಕೆಲಸ. ಏನ್ ಚೋಮ, ಭಾರಿ ಉಮೇದ್ ಇವತ್ತು. ಚೋಮನ ನಮೂನೆ ಹಾಗೆ, ಮನಸ್ಸು ಬಂತು ಅಂದ್ರೆ ಭೂತ ಹಿಡಿದ ಹಾಗೆ. ಚೋಮ, ಇವತ್ತಿಗೆ ಸಾಕು, ಕೊಚ್ಚಿ ತೆಗೆದುಕೊಂಡು ಹೋಗು. ಏನು, ಇವತ್ತು ಚೋಮನ ಸವಾರಿ ಬಿರುಮನ ಅಂಗಡಿಗೆ ಹೋಗಲಿಲ್ಲವೋ? ಹೌದು ಚೋಮ, ನಿನ್ನ ಎತ್ತುಗಳನ್ನು ದೇವರಿಗೆ ಬಿಟ್ಟಿದ್ದೀಯನೋ? ಹ್ಮ್, ಬೇಕಾದ್ರೆ ನಗದು ದುಡ್ಡು ತಗೋ, ಎಷ್ಟುಂಟು ಹೇಳು. ಒಡೆಯ, ನಂದೊಂದು ಭ್ರಮೆ, ಕಳೆದ ವರ್ಷ ಬೇಡ್ಕೊಂಡಿದ್ದೆ, ಈ ವರ್ಷವೂ ಬೇಡ್ಕೊಳ್ತಾ ಇದ್ದೀನಿ. ದಣಿಗಳು ನಡೆಸ್ಕೊಟ್ರೆ ಹೇಳು, ದಾಕ್ಷಿಣ್ಯ ಬೇಡ. ಮತ್ತೇನಿಲ್ಲ, ದಣಿಗಳಿಗೆ ಇಷ್ಟೆಲ್ಲ ಒಕ್ಕಲು ಮಕ್ಕಳಿದ್ದಾರೆ, ಈ ಚೋಮನಿಗೂ ಯಾವುದಾದ್ರೂ ಒಂದು ಹಾಳು ಕೊಂಪೆ ಗೇಣಿ ಕೊಟ್ಟಿದ್ರೆ ನಿಮ್ಮ ಹೆಸರೇಳಿ ಬದುಕ್ತಿದ್ದ. ಅಲ್ಲ ಚೋಮ, ನಿನಗೆ ಯಾಕೆ ಈ ಗೇಣಿ ಗದ್ದೆ ಆಸೆ? ತುಂಬಾ ಬಿರುಮನ ಅಂಗಡಿಗೆ ಹೋಗಿ ನಾಲ್ಕು ಗ್ಲಾಸ್ ಕುಡಿದುಕೊಂಡು ತಿತ್ತಿರೋದು ಬಿಟ್ಟು ಈ ಬೇಸಾಯ ಗೀಸಾಯ ಅಂತ ಹೊಲತೆ ಇದ್ದಾಗಿಲ್ಲೂ ಅದೊಂದು ಆಸೆ ಒಡೆಯ. ಈಗ ಹೇಗೂ ಎತ್ತಿನ ಜೋಡಿ ಇದೆ ಹೋಗೋದಕ್ಕೆ. ಸಾಯೋದ್ರೊಳಗೆ ನಂದೇ ಒಂದು ಗೇಣಿ ನೆಲ ಉತ್ತು ಬಿತ್ತಿದ್ರೆ ಬದುಕಿದ್ದಕ್ಕೂ ಒಂದು ಲೆಕ್ಕ. ಜಾಗದ ಮಾತು ಅಷ್ಟು ದೊಡ್ಡದಲ್ಲ. ಆದ್ರೆ ನೋಡು, ಈ ಸಂಖ್ಯೆಯಲ್ಲಿ ನನ್ನ ಅಮ್ಮನನ್ನು ಒಂದು ಮಾತು ಕೇಳಿದೆ, ಏನ್ ಹೇಳಲ್ಲ ಅಮ್ಮ? ಹೇಳೋದು ಬೇಡ, ಕೇಳೋದು ಬೇಡ. ಹೊಲೆಗೂ ಗದ್ದೆ ಸಾಗುವಳಿಯ ಯಾರಾದ್ರೂ ಆ ಕೊಟ್ಟಿದ್ದಾರೆ. ಅಬ್ಬ, ಎಂತಹ ಕಾಲ ಬಂತು.
ಪೂಜಾರ್ರೆ. ಓ ಚೋಮನ ಸವಾರಿಯೋ, ಬಂದ್ ಬಂದ್. ಮೂರುವರೆ ಪಾವಿದೆ. ಮುಡಿಯಕ್ಕೆ ಜನರು ಇವನಿಗೆ ಕಳಿಸ ಪಂಜರಲ್ಲಿ ನೋಡ್ಕೊಳ್ಳ. ಪೂಜಾರ್ರೆ ತಡೆ ತಡೆ ಬಂದೆ. ಏಯ್ ಹೇಳ, ಹೋಗ್ ಹೋಗ್. ಇನ್ ಕೇಳ್ಬೇಡ. ಇನ್ನೊಂದು ಕೇಳು. ಕತ್ಲಲ್ಲಿ ಮಕ್ಕಳನ್ನೆಲ್ಲ ತುಳಿಬೇಡ. ನಂಗೇನು ಕಣ್ಣಿಲ್ವಾ? ನಡು ರಾತ್ರಿ ಆಯ್ತು, ಕುಡ್ದ್ ಬಂದ ಅಂದ್ರೆ ಇದೇ ಕತೆ. ದುಡಿ ಮೆಟ್ಟ 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 ಗೊತ್ತಿಲ್ಲ ಗೊತ್ತಿಲ್ಲ. ಮನೆ ಯೋಚನೆ ಇಲ್ಲ, ಮಕ್ಳ ಯೋಚನೆ ಇಲ್ಲ. ಏನು ನಿನ್ನ ದಿಬ್ಬಣ ಇನ್ನೂ ಹೊರಟೇ ಇಲ್ಲ? ಹೊರಡು ಹೊರಡು, ಬರುವವರೆಲ್ಲ ಹೊರಟು ನಿಂತಿದ್ದಾರೆ. ಅಪ್ಪನಿಗೆ ಜ್ವರ. ಯಾಕೆ ಬಂದದ್ದು ಆ ಜ್ವರ? ನಾನು ಬರ್ತೇನಂತ ಗೊತ್ತಾಗ ಬಂದದ್ದು. ಗುರುವ ಚನಿಯ ಬಂದಿರ ಕಂಚಿನ
ಓಹೋ, ಇವರು ಬರುವವರು. ಸಂತೋಷ ಸಂತೋಷ, ಒಳ್ಳೆ ಕೆಲಸ. ಸಾಲ ಉಳಿಸ್ಕೊಂಡು ಬರಬೇಡಿ ಗುರುವ, ನಿನಗೆ ಸಿಟ್ಟು ಹೆಚ್ಚು. ಯಾರು ಜಗಳ ಕಟ್ಕೊಳ್ಬೇಡ, ಹೆಂಗಂಗಡಿ ದಾರಿ ಹಿಡಿಬೇಡಿ, ನಾನು ಕಲ್ತಿದ್ದೆ ಸಾಕು. ಚೆನ್ನಯ ಆಪತ್ತಿನ ಕಾಲಕ್ಕೆ ಇದೊಂದಿರಲಿ ಕೈಯಲ್ಲಿ. ಬರುವ ಮಳೆಗಾಲದೊಳಗೆ ಒಂದು ನೆಂಟಸ್ತಿಗೆ ವೈನಾದ್ದನ್ನು ನೋಡಿರ್ತೇನೆ. ಹೊಡಿ ಹೊಡಿ, ಎಷ್ಟು ಹೊತ್ತು ಬಿಳಿ? ಎತ್ತಿನ ಜೊತೆ ವೈನ ನೋಡ್ಕೊ, ಬಾಡೋನು ಉಪವಾಸ ಹಾಕ್ಬೇಡ. ಬಪ್ಪ ಜಾತ್ರೆಗೆ ಎರಡು ದಿನ ಇಪ್ಪಾಗಲೇ ಬಂದು ಬಿಡಿ. ಹಾ ಹಾ, ಹೊತ್ತಾಯ್ತು. ಹೊಡಿ ಹೊಡಿ, ಹೊತ್ತು ನೆತ್ತಿಗೆ ಬರುವುದರೊಳಗೆ ಬೆಳ್ತಂಗಡಿಯಲ್ಲಿ ಇರಬೇಕು ನಾವು. ಹ್ಮ್, ಹೊರಡಿ. ರೈತ್ರ ದುರಗಳೇ, ಪಂಜ, ಕಾರ್ಕಳ, ಬಂಟ್ವಾಳ, ವಿಟ್ಲ, ಉಪ್ಪಿನಂಗಡಿ ಎಲ್ಲ ಕಡೆಯಿಂದ ಬಂದಿದ್ದಾರೆ. ಸುಮಾರು 50-60 ಹಾಳಾಗ್ತದೆ. ಅಡ್ಡಿ ಇಲ್ಲ. ಹಾ ಕೇಳಿಲ್ಲಿ, ತಲೆಗೆ 8-8 ಅಣಿ ಕೊಡ್ತಾರೆ. ಬಸ್ಸಿನಲ್ಲಿ ಹೋಗೋರು ಬಸ್ಸಿನಲ್ಲಿ ಹೋಗಿ, ನಡೆದುಕೊಂಡು ಹೋಗೋರು ನಡೆದುಕೊಂಡು ಹೋಗಿ. ಆ ಎಳ್ನೀರು ಘಾಟಿ ನಡೆಯೋದಕ್ಕೆ ಬಲ್ ಸಲೀಸು. ನಾಡಿದ್ ಬೆಳಗಾತ ಎಲ್ಲರೂ ಬಂದು ತೋಟ ಸೇರಿದ್ರಾಯ್ತು. ಹಾ ತಗೊಳ್ಳಿ ನಿಮ್ಮ ನಿಮ್ಮ ದುಡ್ಡು. ಮಂಡೆ ಇದ್ದವನು ಬಸ್ಸಿಗೆ ದುಡ್ಡು ಕೊಟ್ಟಾನೆ, ಕಳ್ಳು ಕುಡಿಯೋದನ್ ಬಿಟ್ಟು. ಹೊರಡಪ್ಪ ಹೊರಡಿ ಹೊರಡಿ, ಹೊತ್ತಾಯ್ತಪ್ಪ ಹೊರಡಿ. ಓ ನಿಮ್ದು ಹೊಸ ಮುಖ, ಕಾಲ್ ಗಟ್ಟಿದ್ದವರಿಗೆ ಬಸ್ ಯಾಕೆ? ಬನ್ನಿ ನನ್ನೊಟ್ಟಿಗೆ, ರಪ್ಪ ರಪ್ಪ ಅಂತ ಹೋದ್ರಾಯ್ತು. ಏನ್ ಪೊಮ್ಮಣ್ಣ, ನಿನ್ ಸಂಗಡ ಮಗಳು ಬೇರೆ ಬಂದಿದ್ದಾಳೆ? ಆಯ್ತು, ಸಂಪಾದನೆಗೊಂದು ದಾರಿ. ಏನ್ ಮಾಡೋ ಚಿಂಕರಣ್ಣ, ಹೊಟ್ಟೆ ಪಾಡೊಂದು ಇದೆಯಲ್ಲ. ಯಾರೀ ಮಕ್ಕಳು, ಒಳ್ಳೆ ಗಟ್ಟಿ ಮುಟ್ಟಿನವು? ಭೋಗನಹಳ್ಳಿಯ ಚೋಮನವು, ಇವ ಚೆನ್ನಿಯ, ಅವ ಗುರುವ. ಓಲು ಪುಟ್ಟಿಂಜಿ ಪುರುಷರಪ್ಪ, ಓಲು ಬಲ ತಿಂಜಿ ಪುರುಷರಿಂದು ಅಲ್ಲ ಅಕ್ಕಿಯಿಂದ ತುಳೆ ಪಡಿಪಿಂಜಿ ಪುರುಷರಿತ್ತಲೆ ಹೂವಿನ ಕೊಪ್ಪಾಲುಡು ಇದನ್ನ ನೆಕ್ಕಾರಿಡಿ ಗಂಡಲ ಬುಲರಿಡಿ ತುರುಕಲ್ಲ ತೋಟೋಡು ಉದ್ದಲ್ಲ ಬೊಟ್ಟುಡು ಉದಿಪನ ತಿಂಜಿ ಪುರುಷರಿ ನಾಲಿಲ್ಲಿ ನತ್ತುಡು ಮುಜಿಲು ಬೇಡಂದು ಬಣ್ಣ ಕತ್ತಲೆ ಹೂಗುಂಜಿ ಗಟ್ಟ ದಪ್ಪುಣ ಇದು ಪಂಡೆರೆ ತುಳೆ ಸುಬ್ರಾಗಿರಿ ದಪ್ಪಗೋ இந்த பண்டரத்துல சுப்ரகிரிக்கு போனக்கா ஏழு ஏழு எண்மனம் கல்லா சுப்ரா தேவிரி இதை சொல்லு செத்துதும் தெரியும்
ಅಲ್ಪಿನಕ್ಕೆ ಪಿರಣಕ್ಕೆ ಬರ್ತೀರಿ ಬೈಲಂಗಾರಿ ಘಾಟಿಗೆ ಬರ್ತೀರಿ ಬೈಲಂಗಾರಿ ಘಾಟಿ ದಪ್ಪಕೊಂದು ಬಣ್ಣ ಕತ್ತಲೆ ಪ್ಲೇಸಲ್ಲಿ ಅಂದ್ರೆ ಅದೇ ಬೇರೆ ಸಾದಿ ಗತ್ತೀರಿ ಸರ ಮೇಲೆ ಉಂಚೀರಿ ಅಲ್ಪಿನಂಕೆ ಬೇರೆನಕ್ಕೆ ಬೋಂಡೇರಿ ಬಂಗಾಡಿ ಘಾಟಿ ಬೋರಿತಲೆ ಬಂಗಾಡಿ ಘಾಟಿ ದಪ್ಪು ಒಂದು ಪೋಣ ಕತ್ತಲೆ ಅಣಿ ರಕ್ತಾಲೊಡುತ್ತಲೆ ಮಗ ರಾಯಿ ಮರಳು ಹಿಮ್ಮತ್ತಿ ರಾಜ ದೈಯೋ ಕುಲ ಸ್ವಾಮಿ ಭೂಮಿಲಿ ಬುಟ್ಟಿಂಚಿ ಸಾರನ ಸಂಪೆ ದೈಯದ ವರ್ತೆ ಒಂಬತ್ತಾನ ದೈಯಂಕಲು ಸಾದಿ ಕಟ್ಟೀರಿ ಸಡ ಮೇಲೆ ಉಂಚೀರಿ ದಾರಿಗೆ ಕಾಲಿಗೆ ಸಾದಿ ಕಟ್ಟು ಬರೀ ಸಡ ಮೇಲೆ ಉಂಟು ಬರೀ ಎಂಕಲ ನಾಲಿಲ್ಲ ನಟ್ಟೊಂದು ಮುಜಿಲ್ಲ ಬೇರೊಂದು ಕಾಸ್ತು ಜಾತ್ರೆ ಮಠ ಮನೆಯ ತಿರುಗೊಂದು ಬರೀ ಪಂಡಿತಿ ಧರಿಸಿ ತುಳಸಿರಿಂದು ಪಂದೇರಿ ಅಳಿಯ ಪುರುಷರೇ ನಿಂತು ತಪ್ಪಿಂದ ಎಂಕಾಲಿಗೆ ಭೋಜ ಬಂದ್ಯನ ಪಂಚಿಂದು ಬಿಸಿ ಇದ್ದು ಅಡ ಬಿಸಿ ನಾಲಿ ನಿಂತು ಮುಜಿಲಿ ಬೇಡ್ರಿ ಎಂಕಾಲಿಗೆ ಭೋಜ ಬಂದ್ಯ ಬಣ್ಣ ಕಾಪಕಂಗಾಲಿಸಲು ನಿಂತಲ ದಿಟ್ಟೆಂದು ದಪ್ಪೋ ಅಲ್ಲ ತಿರುಗಾಗಿದ್ದು ದಪ್ಪೋ ಇವು ಪಂಡೇರಿ ಸ್ವಾಮಿ ಅನ್ನ ಅಂತ ಕಾಲುಗಳು ಕೋಯರಿತಲೆ ಸಿರತಲಿತ್ತು ಪಾಡತ್ತಲೆ ಗುಡಿತುಲ್ಲಿ ದಿಟ್ಟೊಂದರೆ ಐದು ದುಡಿಯರಿ ಸಿರದತ್ತಲೆ ಸಿರತಲಿತ್ತು ಪಾಡೊಂದೇರಿ ಕಣ್ಣಿನ ತೋಟ ಕೋಯರಿ ನಿಲ್ಕಂಬ ಮಲ್ತೊಂದೇರಿ ಓಟದ ಕಾಡಿಗೆ ಹೋಯರು ಓಟ ಕೊಂಡದ ಬರ್ತೇರೆ ಕಾಡಿಗೆ ಹೋಗುತ್ತಿಲ್ಲ ಬಿಜಂತಿ ಮರೆಯುತ್ತಲೆ ಕೊಂಡದು ಬರ್ತೇರೆ ಪತ್ತರ ತಿನ್ನಿರಿ ಮಲ್ತೊಂದೇರಿ ಇಲ್ವರಿ ಪುರುತೇರಿ ಸೂರ್ಯನು ಏರಿ ಸೂರ್ಯ ಬಟ್ಟು ಪಾಡಿರಿ ಸಂದ್ರನು ಏರಿ ಸಂದ್ರ ಬಟ್ಟು ಪಾಡಿಯರು ಮುಗುತ್ತಿದ್ರು ಮುಗುತ್ತಿ ನಾಮ ಪಾಡೊಂಡಿರಿ ಸಂದಗು ಗಂಧ ನಾಮ ಪಾಡೊಂಡಿರಿ ಗಂಜಿ ಆಗಿಲ್ವ ಪಾಡೊಂಡಿರಿ ಸಂದ್ರಕಾಯಿ ಮುಂದಾಸ ಕಟ್ಟೊಂಡಿರಿ ಮುಂದ ತಂದಿತ್ತಿರಿ ಅದು ತಮ್ಮಾಸ ಜೀವಡಿ ಕುಂಟಲ್ ತಂದಿತ್ತಿರಿ ಕುಂಡು ದಜರಂಗಿ ರಾಜನಿಗೆ ಎಂದಿತ್ತೇರಿ ರಾಜನಿಗೆ ಸರಿ ಮಲ್ತೊಂಡಿರಿ ಭೂಮಿಲಿ ಬುಟ್ಟಿಂದಿ ಸಾರನ್ನ ಸಂಪಾಗಿ ದೈಯದವತ್ತೆ ಅಂದ ಕಾಲು ಉಳಿದಿತ್ತೆಂದು ದತ್ತಿರುತ್ತಲೆ ಬನ್ನಾದೇವರ ಜಲ್ಗಲಿ ಬನ್ನಾದೇವರ ಜೀವಂಡಿರೆ ಭೈರ ದೇವರ ಜಲ್ಗಲಿ ಭೈರ ದೇವರ ಜೀವಂಡಿರಿ ಅಮರ ದೇವರ ಜಲ್ಗಲಿ ಅಮರ ದೇವರ ಜೀವಂಡಿರಿ ಜೀವಿಗುತ್ತಲೆ ಜೀವೊಂದು ಅಲ್ಲ ಅಂದ ಕಾಲು ಅಲ್ಲ ಆ ಕೊಕ್ಕೋಡ್ದವ್ರು ನಮ್ಮವರಲ್ವಾ ಮತ್ ಮುಖಾಗಿ ಕಾಕಂಡ್ರೆ ಹಾಗೆ ದುಸ್ತು ಕಂಡ್ರೆ ಬ್ಯಾರೆಂದು ಗೊತ್ತಾಗೋದಿಲ್ಲವಾ ಹಿಂದೆ ನಮ್ಮವರೇ ಈಗ ಗಿರಿಸ್ತಾನ್ರ ಜಾತಿ ಯಾರೋ ಹಾಡೋದು ಆದ್ರೆ ಕೊರಳು ಚೆಂದಾಗಿದೆ ಅಲ್ವಾ ಜಾನಿ ಜಾನಿ ಹರಿ ಕಾಳಿ ಫುಟ್ಫುಟಿ ಗೋಸೋತಿ ಚೆನ್ನ ಅವಳು ಕುಕ್ಕರದ ಪೊಮ್ಮನ ಮಗಳು ಮೇರಿ ಓ ಬಂದೆ ನಾ ಮೇರಿ ಮೇರಿ ಮೇರಿಯೋ ಮಾರಿಯೋ ಏನ್ ಚಿಕ್ಕಮ್ಮವ ಏನು ಏನು ಛ ಇಷ್ಟೊತ್ತು ಕಳ್ಳು ಕುಡಿದೆ ಮಲಗಿದ್ದೇನಲ್ಲ ಹೋಗುವ ನೀವು ಚೋಮನ ಮಕ್ಕಳು ಹೌದಾ ಅಲ್ವಾ ಹ್ಮ್ ಹೊರಡಿ ಹ್ಮ್ ಹೋಗುವ
ತಿಂಗಳನೆ ರಾಜ ತಿಂಗಳನೆ ಮಂತ್ರಿ ತಿಂಗಳನೆ ರೈತರ್ ತಿಂಗಳನೆ ದೊರೆ ಪೂಜಾರೆ ದಾರಿ ಕರ್ತಿಗೆ ಇನ್ನೊಂದು ಕಲಾಸು ಕೇಳಿ ಇಲ್ಲಿ ಈ ತೋಟಕ್ಕೆ ತೋಟವೇ ನಂದು ರೈತರು ನಾನೇ ಧನಿಯು ನಾನೇ ಬನ್ನಿ ದುಡೀರಿ ಕಡೀರಿ ಕೊಚ್ಚಿ ಒಂದು ಚೂರು ಹೆಚ್ಚು ಕಡಿಮೆ ಆದ್ರೆ ನಿಮಗೆ ಆರಾರು ಸೀಸೆ ಹೆಂಡ ಜುಲು ಮಾನೆ ಚಿಂಕನ ಹೆಂಡತಿಯಲ್ಲಿ ಹುಯ್ಯೋ ಮರ ಅಳತಿದ್ದಾಳೆ ಅವಳಿಗೆ ಬೇರೆ ಜಂಬ್ರವೇ ಇಲ್ಲ ಕುತ್ಕೊಳ್ಳಿ ಕುತ್ಕೊಳ್ಳಿ ಕುತ್ಕೊಳ್ಳೋ ಬೀರ ಓಯ್ ಚಿಂಕ್ರ ಚಿಂಕ್ರ ಇವನದೊಂದು ವಾದ್ಯ ಚಿಂಕ್ರ ಚಿಂಕ್ರ ನಿನ್ ಮಗು ಚೀಟಿದ್ರು ಕೂಗೋದೇ ಇಲ್ಲ ಏನೋ ಆಗಿದೆ ಬಾ ನಡಿ ನನ್ ಮಗು ಏನಾಗಿದೆ ಹತ್ತವರಿಗೆ ಹತ್ತು ಬಂತೇನು ಹ್ಞೂ ಹೊರಡಿ ಆದಷ್ಟು ಬೇಗನೆ ಕಳಸ ಸೇರಬೇಕು ಸೃತಿ ತುಂಬಾ ಕೂಲಿಗಳು ಬಂದಿದ್ದಾರೆ ಕಾರ್ಕಳ ಬೆಳ್ತಂಗಡಿ ಉಪ್ಪಿನಂಗಡಿ ಸಾಲತ್ತೂರು ಎಲ್ಲಾ ಕಡೆಯಿಂದ ಬಂದಿದ್ದಾರೆ ಎಷ್ಟೋ ಜನ ಹಳಬರು ಇದ್ದಾರೆ ಕೆಲವರು ಹೊಸಬರು ಬಂದಿದ್ದಾರೆ ಎಲ್ಲರ ಕೂಲಿ ಹಣವನ್ನು ನಿಶ್ಚಯ ಮಾಡಿದ್ದೇನೆ ಅದನ್ನು ಈಗ ಅವರಿಗೆ ಹೇಳ್ತೇನೆ ಆಮೇಲೆ ಎಲ್ಲರನ್ನು ಅವರವರ ಕೊಟ್ಟಿಗೆ ಕಳುಹಿಸುವ ಏರ್ಪಾಡು ಮಾಡುತ್ತೇನೆ ಕೊಕ್ಕಡದ ಪಮ್ಮ ವಾರದ ಕೂಲಿ 10 ರೂಪಾಯಿ ಆತನ ಹೆಂಡತಿ 8 ರೂಪಾಯಿ ಮಗಳ ಮೇರಿ 6 ರೂಪಾಯಿ ಚೋಮನ ಮಕ್ಕಳು ಚನಿಯ ಗುರುವ 7-7 ರೂಪಾಯಿ ವಾರಕ್ಕೆ 2 ರೂಪಾಯಿ ಕೈಗೆ ಉಳಿದ ಸಾಲಕ್ಕೆ ವಜಾ ಕಟ್ಟದ ಸಾಲ ತೀರಿಸಬಹುದು ಚಿಂಕ್ರ ಚಿಂಕ್ರನ ಹೆಂಡತಿ ಒಟ್ಟು 17 ರೂಪಾಯಿ ಕರಿಯ ಕಾಳ ಹೇದ್ರು ಇವರಿಗೆಲ್ಲ ಮೊದಲಿದ್ದಕ್ಕಿಂತ 1 ರೂಪಾಯಿ ಹೆಚ್ಚು ಎಲ್ಲರೂ ಇನ್ನು ನಿಮ್ಮ ನಿಮ್ಮ ಕೊಟ್ಟಿಗೆಗೆ ಹೊರಡಿ ರಾಮಪ್ಪ ಇವರೆಲ್ಲರನ್ನು ಕೊಟ್ಟಿಗೆಗೆ ಮುಟ್ಟಿಸು ಹಾ ಎಡಗಡೆ ಎಡಗಡೆ ತಿರ್ಕೊಂಡೋಗಿ ಎಡಗಡೆ ತಿರ್ಕೊಂಡೋಗಿ ಚಿಂಕ್ರಣ್ಣ ನಿಮ್ದು ಮೊದಲನೇ ಕೊಠಡಿ ನಿಮ್ದು 3ನೇ ಕೊಠಡಿ ಕಾಣ್ತಾ ಇದೆಯಲ್ಲ ಅಲ್ಲಿ ಹೋಗ್ಬೇಕು ಮೊದಲನೇ ಕೊಠಡಿಗೆ ಹೋಗಿ ನಿಮ್ದು 2ನೇ ಕೊಠಡಿ ಹೌದು ಅಲ್ಲಿ ಅಲ್ಲಿ ಕಾಣ್ತಾ ಇದೆಯಲ್ಲ ಆ ಕೊಠಡಿ ಹೌದು ಏ ಪಮ್ಮ ಮೊದಲನೇ ಕೊಟ್ಟಿಗೆ ನಿಂದು ಚೆನ್ನ ಗುರುವ ಅದ್ರ ಪಕ್ಕದ ನಿಂದು ಏ ಬನ್ನಿ ಅಪ್ಪ ಬನ್ನಿ ಬನ್ನಿ ಎಂತ ಜನ ಅಪ್ಪ ಇವರು ನನ್ನಿಂದ ಬನ್ನಿ
ಟೋಮ ಓ ಟೋಮ ಸತ್ತವನೆ, ನಿನ್ ಕಿವಿ ಹೊಟ್ಟಿ ಹೋಗಿದೆ. ಏನಿದು ಇಷ್ಟು ಸಣ್ಣ ಕೆಲಸ ಇನ್ನು ಮುಗಿಯಲ್ಲವೇ? ಮಕ್ಕಳು ಗಟ್ಟಕ್ಕೆ ಹೋದ ಚಿಂತೆಯ? ಮೊದಲು ಈ ತೋಟನ ಕೆಲಸ ಮುಗಿಸಿ, ಅಲ್ಲಿ ಒಂದು ಬೇಲಿ ಆಗಬೇಕು, ಆಮೇಲೆ ಒಂದು ಚಪ್ಪರ, ಮತ್ತೆ ಆ ತೋಡಿಗೊಂದು ಸಂಕ. ಇಷ್ಟಾದ್ರೆ ಇವತ್ತಿಗೆ ಸಾಕು. ಒಡೆಯ, ನಾನು ಬಹಳ ಕೆಂಬೋನಲ್ಲ, ಒಂದು 10 ಹಾನಿ ಬೀಜ ಬಿತ್ತಷ್ಟು ಜಾಗ ಕೊಟ್ರೆ ಅಷ್ಟೇ ಸಾಕು. ಎರಡೆ ಒಂದು ದಿವಸ, ನಾಳೆ ನಡೆದಲ್ಲಿ ಯೋಚಿಸಿ ಹೇಳಿದ್ರೆ ಆಯ್ತಲ್ಲ. ಈ ತೋಟದ ಸಾಲ ಎಂದ ತೀರ್ತದೋ? ಯಾಕೋ ಗುರುವ, ನಿನಗ್ ಮನೆದೆ ಜಾನ ತೊಡಗಿರ್ಬೇಕು. ನನಗಪ್ಪ ಮತ್ತು ಬೆಳ್ಳಿದೇ ಜಾನ. ಈಗ ಮಲಗಿಕೋ. ಯಾಕೋ ಚೋಮಣ್ಣನ ಮುಖ ಒಂದು ಥರ ಇದೆಯಲ್ಲ. ಯಾಕೆ ಸುಮ್ಮನೆ ಕುಳಿತಿದ್ದೀ ಚೋಮಣ್ಣ ಗುಮ್ಮನ ಹಾಗೆ? ಓಯ್ ಬ್ರಹ್ಮ ಪೂಜಾರೆ, ಏನು ಕತೆ ನಿಮ್ಮದು? ನಮ್ಮ ಚೋಮಣ್ಣ ಬಂದು ಎಷ್ಟು ಹೊತ್ತಾಯಿತು, ಕೇಂಬಾರೆ ಬೇಡವೋ? ಓ ಜಾರ್ದು ಪರ್ಬಗಳು, ಬನ್ನಿ ಬನ್ನಿ. ಬೇಡ, ನಾನು ಇಲ್ಲೇ ಕುಡಿಯುತ್ತೇನೆ. ಓಹ್ ಸರಿ. ತಗೊಳ್ಳಿ ಚೋಮ. ಹಾ ಅದನ್ನ ಅದನ್ನ ಮುಟ್ಬೇಡಿ ಇವತ್ತು, ಚೋಮನಿಗೆ ನನ್ನ ಲೆಕ್ಕದಲ್ಲೇ ಆಗಲಿ, ಕಳ್ಳಿನ ಸ್ನಾನ ಇಡೀ ಚೋಮ. ಚೋಮ, ನಿನ್ನ ಎತ್ತಿನ ಜೋಡಿ ಹೇಗಿದೆ? ಎತ್ತಿಗೇನಾಗಿದೆ ಧಾಡಿ, ಗಟ್ಟಿಮುಟ್ಟಾಗಿ ಬೆಳ್ಕೊಂಡೆ. ಈಗ ಬಂದಿರೋದು ನನಗೇ ಧಾಡಿ, ನೇಗಿಲು ಋಣ ನನ್ನ ಹಣೆಯಲ್ಲಿ ಬರೋದಿಲ್ಲ.
ದನಿಗಳ ಕಡೆಗೂ ನನ್ನ ಗದ್ದೆ ಆಸೆ ಪೂರೈಸದೆ ಹೋದ. ಇವತ್ತು ಬಾಯಿ ಬಿಟ್ಟು ಹೇಳಿದ್ರು ಬೇಸಾಯ ನಿನ್ನ ಹಣೆಯಲ್ಲಿ ಬರದಿಲ್ಲ ಅಂತ. ನಿಂದೊಂದ್ ಭ್ರಮೆ ಪೂಜಾರ್ರೆ, ನಾನು ಮತ್ತ್ಯಾಕ್ ಜಾರ್ದು ಆದದ್ದು? ಮೇಲಿನ ಜಾತಿಯವರು ಹೊಲೆಯರಿಗೆ ಗದ್ದೆ ಕೊಡ್ತಾರ? ಹಿಂದೆ ಕೊಟ್ಟಿದ್ದಾರ? ಅಂದ್ರೆ ನಾನು ಬೇಸಾಯಗಾರನಾಗಬಾರ್ದಿಂದ? ನಿನಗೆ ಅಂಥ ಆಸೆ ಇದ್ರೆ ನನ್ನ ಮಾತು ಕೇಳು. ನಮ್ಮ ಇಗರ್ಜಿ ಪಾದ್ರಿಗಳಿದ್ದಾರಲ್ಲ, ದೇವರಂಥ ಮನುಷ್ಯರು, ಕೊಟ್ಟಾರು ಹೋಗಿ ಕೇಳಿದ್ರೆ. ನಾನು ಕೇಳಿದೆ, ಕೊಟ್ಟರು. ನೀನು ಹೋಗು, ಸಲಾಮ್ ಮಾಡು, ಕೇಳು. ಯೋಚನೆ ಬಿಡು, ಬಾ ನನ್ನ ಜೊತೆ. ಅಷ್ಟು ಮಾತನ್ನ ಪಾದ್ರಿಯಬ್ಬನಿಗೆ ನಾನು ಹೇಳುತ್ತೇನೆ. ಪೂಜಾರೆ, ತನ್ನಿ ಇನ್ನೊಂದು ಗಿಲಾಸ್. ಯೋಚನೆ ಬೇಡ, ದೇವರಿದ್ದಾರೆ. ನಮ್ಮ ಚೋಮ ಬಂದಿದ್ದಾನೆ. ತಡಿ ತಡಿ. ಭೋಗನಹಳ್ಳಿಯ ಚೋಮ ಅವನು. ನಾನು ಹೇಳಿಯೇ ಬಂದದ್ದು, ನಿಮ್ಮನ್ನು ಕಂಡು ಏನೋ ಬೇಡುವ ಅಂತ. ಚೋಮ, ಯಾಕೆ ದೂರ ನಿಂತಿದ್ಯಾ? ಹತ್ತಿರಕ್ಕೆ ಬಾ. ಜಾದು, ಇವನು ಒಳಗೆ ಕರ್ಕೊಂಡು. ಏನು ಬಂದೆ? ಅಂಜಿಗೆ ಬೇಡ, ಹೇಳು ಚೋಮ, ಹೇಳು. ಇವ ಭೋಗನಹಳ್ಳಿ ಸಂಕಪ್ಪಯ್ಯ ಒಡೆಯರ ಮೂಲದವ. 5 ಮಕ್ಕಳು. ಅವನಿಗೊಂದು ಆಸೆ. ಅವನಿಗೆ ಬೇಸಾಯಗಾರನಾಗುವ ಆಸೆ. ಒಂದು ತುಂಡು ನೆಲ ಗೇಣಿಗೆ ಕೊಟ್ಟರೂ ಆದೀತು. ಅವನ ಹತ್ರ ಒಳ್ಳೆ ಪರಮಾಶಿ ಎತ್ತಿನ ಜೋಡಿಯೂ ಇದೆ. ಯಹೋವ ನಡೆಸಿದ್ರೆ ಕೊಡೋಣವಂತೆ, ಅದಕ್ಕೇನು ಕಷ್ಟ? ನಮ್ಮ ಯಹೋವ ಯಾರನ್ನು ನಿರಾಶೆ ಪಡಿಸುವುದಿಲ್ಲ. ಈ ಬೇಸಿಗೆಯ ಮೊದಲೇ ಗದ್ದೆಯನ್ನು ಗುಡಿಸಲನ್ನು ಕೊಡುವುದಕ್ಕೆ ಯಾವ ತೊಂದರೆಯೂ ಇರುವುದಿಲ್ಲ. ವಾಜಿಮಿ ಗೇಣಿಯಲ್ಲೇ ಕೊಟ್ಟರು, ನಿನ್ನಿಂದ ಹೆಚ್ಚೇನು ಕೇಳಲಿಕ್ಕಿಲ್ಲ. ಆದರೆ ನಿಜ ಸಂಗತಿ ಇಷ್ಟು, ಇದು ಇಗರ್ಜಿ ಆಸ್ತಿ, ನಮ್ಮ ಜಾತಿಯವರಿಗೆ ಹೊರತು ಇತರರಿಗೆ ಕೊಡುವ ಬಾಬತ್ತಲ್ಲ. ಚೋಮ, ನಾನು ನಿನಗೆ ಹೇಳುವ ಪಾಯಿಂಟು ಇದು. ಈ ಸಂಕಪ್ಪಯ್ಯ ದಣಿಗಳ ಋಣ ಸಾಕು ನಿನಗೆ. ನಮ್ಮ ಯೇಸುದೇವರ ಪಾದ ನಂಬಿದೆ ಎಂದರೆ ನಿನಗೆ ನೆಲವೂ ಸಿಕ್ಕಿತು, ಸತ್ತ ಮೇಲೆ ಸ್ವರ್ಗವೂ ಸಿಕ್ಕಿತು. ಚೋಮ, ತಡೆ ಹೇಳ್ತೇನೆ, ಯೋಚನೆ ಮಾಡು. ನಿನ್ನೊಳ್ಳೆಯದಕ್ಕೆ ಹೇಳೋದು.
ತುಂಬಾ ಜ್ವರ, ಮೈ ಸುಡ್ತಾ ಇದೆ, ಗಟ್ಟದ ಜ್ವರ. ನೀನಿ ಹೋಗಿ ಕೊಟ್ಕೆಲ್ ಬಿತ್ಕೋ, ಬೈಗೆ ರೈಟನ್ ಕೇಳಿ ಮತ್ತರ್ತೇನೆ. ಹೌದು ಹಾಗೆ ಹೇಳು ಹೇಳು. ಅವರಿಗೆ ಜ್ವರ. ನೀನು ಬೀಸಣಿ ಕಾಳ ಜೀರಿಗೆ ಸೊಪ್ಪು ತಾ ಕಷಾಯ ಮಾಡುವ. ನೋಡಿಲ್ಲಿ, ನೀವು ಗುರುವನನ್ನು ಇಲ್ಲಿಗೆ ಕರೆತಂದರೆ ಚಂದ. ಸರಿ ಸರಿ. ಚನಿಯ ಎಲ್ಲಿ ಹೋದ? ಅವನು ಚಿಂಕ್ರಿನ ಜೊತೆಗೆ ಕಳ್ಳಂಗಡಿಗೆ ಹೋಗಿರ್ಬೇಕು. ಮೊನ್ನೆ ತಾನೇ ಜ್ವರ ಬಿಟ್ಟಿದೆ, ಆಗ್ಲೇ ಕಳ್ಳಂಗಡಿಗೆ ಹೊರಟ. ಗಂಡಸರ ಹಣೆ ಬರವೇ ಇಷ್ಟು. ಮೇರಿ, ಈ ಕಷಾಯ ತಗೊಂಡು ಕೊಡ್ಸು. ಮುಂದೆ ನೀನ್ ಅವ್ರ ಗುಡಿಗೆ ಹೋಗ್ಬಾರ್ದು. ಯಾಕೆ? ಅವರು ನಮ್ ಹೊರಗಿನವ್ರು, ಇಕರ್ಜಿಗೆ ಹೋಪವ್ರು. ಅಪ್ಪನಿಗೆ ಸುದ್ದಿ ಮುಟ್ಟಿದ್ರೆ ಕೊಂದಾನ. ಸಾಕು ಜ್ವರದ ಊರು. ಮೊದಲು ನಂಗಾಯ್ತು, ಈಗ ನಿಂಗೆ ಬೇಡ. ಕಲ್ಲಂಗಡಿ ಸಾಲ, ಅಪ್ಪನ ಋಣ ಎಲ್ಲ ಬಾಕಿಯೇ. ಊರಿಗೋಗಿ ತಣ್ಣನೆ ಮದುವೆ ಮಾಡ್ಕೊಂಡಿರುವವನು ನಾನು. ಬೇಡ, ಎಂದೆಂದಿಗೂ ಬೇಡ. ಬೆಟ್ಟದ ಸಾಹಸ ಎಂದೆಂದಿಗೂ ಬೇಡ ಬೇಡ. ಒಂದು ಮೂರ್ 14, 22, 14, 26. ಪೊಮ್ಮಣ್ಣ, ನಿಂದು 6 ರೂಪಾಯಿ. ಕೊರಗಪ್ಪ, ನಿಂದು 6 ರೂಪಾಯಿ. ಸೋಮಣ್ಣ, 11, 16, 24. ಚನ್ಯಾ,
ರೈಟರೇ? ಇಲ್ಲ ಇಲ್ಲ, ಈ ವಾರ ನಿನಗೆ ಒಂದು ಪೈಯು ಸಿಗುವ ಹಾಗಿಲ್ಲ. ಸೋಮಣ್ಣ, ದೇವ್ರು ಒಂದೆರಡು ರೂಪಾಯಿನಾದ್ರೂ. ಹ್ಮ್, ಕಳೆದ ತಿಂಗಳು ನಿನಗ್ ಜ್ವರ ಬಂದು ಉಳಿಯಾಯ್ತು, ಈಗ ಗುರುವಿನ ಜ್ವರ, ಸಾಲದಕ್ಕೆ ಕೊಟ್ಟದ್ದೆಲ್ಲ ಕಳ್ಳಿಗೆ. ಗುರುವ ನಾಳೆ ಕೆಲ್ಸಕ್ ಬರ್ತಾನ ದಣಿ, ಒಂದೆರಡು ರೂಪಾಯಿ ಕೊಡಿ ನಿಮ್ ತಮ್ಮಯ್ಯ. ಹಾ ಕೊಡು ಒಂದೆರಡು ರೂಪಾಯಿ. ಆಯ್ತು ಒಡೆಯ, ಸಾಲದ ಲೆಕ್ಕಕ್ಕೆ. ಮೇರಿ, ಒಂದ್ ಮಾತು ಕೇಳ, ನೀನು ನನ್ನ ಹೊಲತಿಯ ಗೋಗಳಿಗೆ ಬಂದಿದ್ರೆ ಯಾಕೆ? ನಿಮ್ ದೈವ ಬೇರೆ, ನಮ್ ದೇವರು ಬೇರೆ. ಹಾ, ನಮ್ಮ ಅಪ್ಪನ್ ಮಾತಾಡ್ಸಿ. ಅಪ್ಪ ಹೇಳಿದ್ರೆ ಒಪ್ಪಿಗೆಯಾ? ನನ್ನ ಅಣೆ. ಹ್ಞೂ, ನಿಮ್ಮಣೆ. ಸೀಸೆ ನನಗೂ. ಕರೀತಿದ್ದಾರೆ ಗುರು. ನೀನ ಗುಡಿ ಕಾಲಿಟ್ರೆ ನೋಡು ಏನಾಗ್ತದೆ. ಅವಳು ಬೇರೆ ಜಾತಿ ಅಂದಿಲ್ವಾ ನಾನು, ಅದಕ್ಕ ಏನಾಯ್ತು ಅಂದ್ರೆ ನೀನ್ ಮೇರಿಯನ್ನ? ಹೌದು. ಏನಾಗ್ತದೆ, ಕ್ರಿಸ್ಟಿನ್ ಹೆಣ್ಣಿನ ಜೊತೆ ಲಗ್ನ? ನಿನಗೆ ಅಪ್ಪ ಹೆಣ್ಣು ನೋಡಿಟ್ಟಿದ್ದಾರೆ. ನನಗೆ ಎದನ್ ಮಾತನಾಡಿ ಕಲ್ತಿಯ? ನನ್ನ ಆಸೆ ಗಡ್ಡ ಬಂದ್ರೆ ಅಷ್ಟೇ. ಹಾಳಾಗಿ ಹೋಗು, ನೀನು ಹಾಳಾಗು. Mm-hmm.
ಅಪ್ಪ ಅಪ್ಪ ಕಳಸ ಹತ್ರ ಬಸ್ಸಿದೆ, ಹೊರಡಿ ಹೊರಡಿ. ಹೊತ್ತು ಮಾಡಿದ್ರೆ ರಾತ್ರಿ ಎಲ್ಲ ಇಲ್ಲೇ ಇರ್ಬೇಕಾಗಿತ್ತು. ಹೊರಡಿ ಅಪ್ಪ ಹೊರಡಿ. ಏ ಪದ್ದ, ಇನ್ನು ಹೊರಡಲಿಲ್ವಾ? ಆಯ್ತು ಹೊರಡು. ಬಂದೆ ಚನ್ನಯ್ಯ, ತಯಾರೋ ನೀನು? ನಾವು ಹೊರಟವು. ಪೊಮ್ಮಣ್ಣ, ನೀವು ಹೊರಡ್ತೀರಾ? ತಯಾರು ತಯಾರು. ಏನ್ ತಿಂಕ್ರಮವ, ಊರಿಗೆ ಹೋಗುವ ನದಾರು ಮಾಡ್ಲಿಲ್ವ? ನನ್ಗೆ ಊರು ಒಂದೇ, ಗಟ್ಟು ಒಂದೇ. ನಾನುಂಟು, ಕಲ್ಲುಂಟು, ಮಿಂಗೇಲ್ ದೊರೆಗಳ ಮನೆಯಲ್ಲಿ ಕೆಲಸ ಉಂಟು. ಹಾ ಹೂ ಅನ್ನೋದ್ರೊಳಗೆ ದಿನ ಹೋಗ್ತದೆ. ಹ್ಮ್.